ಜಗಳೂರು ತಾಲೂಕಿನ ಜನತೆಯ ಹಲವು ವರ್ಷದ ಬೇಡಿಕೆಯಾದ ಸರ್ಕಾರಿ ಬಸ್ ಡಿಪೋಕ್ಕಾಗಿ ಶಾಸಕ ಎಸ್ವಿ ರಾಮಚಂದ್ರಪ್ಪ ಹಾಗೂ ಕೆಎಸ್ಆರ್ಟಿಸಿ ಡಿಸಿ ಅಬ್ದುಲ್ ಖುದ್ದೂಸ್ ಸ್ಥಳ ಪರಿಶೀಲನೆ ನಡೆಸಿದರು. ಜಗಳೂರಿಗೆ ಮೇನ್ ಮೇನ್ ಏನು ಸಂಪರ್ಕ ಬರ್ತದಲ್ಲ ಸರ್, ಹೋಬಳಿಗಳು ಮೇಜರ್ ಹಳ್ಳಿಗಳಿಗೂ ಎಲ್ಲ ನಾನು ರೂಟ್ ಸರ್, ಒಂದು 5-6 ರೂಟ್ ಮಿನಿಮಮ್ ತಾತ್ಕಾಲಿಕವಾಗಿ ಫಸ್ಟಿಗೆ ಸ್ಟಾರ್ಟ್ ಮಾಡ್ಕೊಡೋಣ. ಸರಿ ಸರ್. ಸೊ ಅದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ವಿ, ಯಾವುದೇ ಚಿಂತೆ ಮಾಡ್ಕೊಳ್ಕೋಬೇಡಿ, ಬಟ್ ನಿಮ್ಮದೆಲ್ಲ ಸಹಕಾರ ನನಗಿತ್ತು ಅಂತ ಹೇಳಿದ್ರೆ. ಈ ವೇಳೆ ಮಾತನಾಡಿದ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಅವರು ಸರ್ಕಾರಿ ಡಿಪೋ ಪ್ರಾರಂಭ ಮಾಡಲು ಅಧಿಕಾರಿಗಳ ನೇತೃತ್ವದಲ್ಲಿ ಪಟ್ಟಣದ 3 ಭಾಗಗಳಲ್ಲಿ ಸ್ಥಳ ಪರಿಶೀಲನೆ ಮಾಡಲಾಗಿದೆ. ಸೂಕ್ತ ಸ್ಥಳ ಸಿಕ್ಕಾಗ ಕಾಮಗಾರಿ ಆರಂಭವಾಗುತ್ತದೆ. ನಾನು ಸರ್ಕಾರದ ಪರವಾಗಿದ್ದೇನೆ, ನಾನೊಬ್ಬ ಸರ್ಕಾರಿ ನೌಕರ, ನನಗೆ ಸರ್ಕಾರ ತಿಂಗಳಿಗೆ 60,000 ಸಂಬಳ ನೀಡುತ್ತದೆ. ನಾನು ಸರ್ಕಾರದ ಪರವಾಗಿದ್ದೇನೆ, ಇಲ್ಲಿ ಯಾರೇ ಬೇರೆಯವರು ಬಂದು ಇಲ್ಲಿ ರಾಜಕೀಯ ಮಾಡಬಾರದು, ಇಲ್ಲಿ ನಾನೇ ಸಿಎಂ ಎಂದು ಹೇಳಿದರು. ಅವ್ರು ಯಾವ್ದು ಒಪ್ತಾರೋ ಅದಕ್ಕೆ ನಾವು ಅದನ್ನು ಕೊಡೋದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರತಕ್ಕಂಥ ನಂಜನಗೂಡು ಮಟ್ಟಿಗೆ ಹಿಂದೆ 4.80 ಕೊಟ್ಟಿದ್ವಿ ಜಮೀನು ಲ್ಯಾಂಡ್ ಇದೆ ನಮ್ದು ಅಂತೇಳಿ, ಅದು ಸೇರ್ಕೊಂಡು ರಜಿಸ್ಟ್ರೇಷನ್ ಕೊಟ್ಟಿದ್ದಪ್ಪ ಅಂತೇಳಿದರೆ ಆ ಲ್ಯಾಂಡಲ್ಲಿ ಕೊಟ್ಟರೆ ಅದಕ್ಕೆ ಕೆ ಎಸ್ ಆರ್ ಟಿ ಸಿ ಭಾಳ ಅನುಕೂಲ ಆಗುತ್ತೆ. ಒಂದು ಬ್ರಿಡ್ಜ್ ಒಂದು ಪ್ರಪೋಸ್ ಆಗುತ್ತೆ, ಆ ಬ್ರಿಡ್ಜ್ ಮಾಡಿದರೆ ನಮಗೆ ವೆರಿ ನಿಯರೆಸ್ಟ್ ಮತ್ತು ಡಿಪ್ಪಾಗುತ್ತೆ. ಯಾವುದಾದ್ರು ಬಸ್ಗಳು ಶಾರ್ಟೇಜ್ ಇದ್ದರೆ, ಯಾವುದಾದ್ರು ರೆಡಿ ಇದ್ದರೆ ಬಸ್ ಬಿಡೋಕ್ಕೆ ಅನುಕೂಲ ಆಗುತ್ತೆ. ನಾವು ಅಲ್ಲೇ ಮಾಡಬೇಕು ಅಂತ ನಮ್ಮ ಕಲ್ಪನೆ ಇದೆ. ನಾಳೆ ಸರ್ವೆ ಮಾಡೋಕ್ಕೆ ಆದೇಶ ಮಾಡಿದ್ದೀವಿ. ಆ ಕೊಟ್ಟಾದ್ಮೇಲೆ ಅವ್ರ ರಿಪೋರ್ಟ್ ನೋಡ್ಕೊಂಡು ಕೆ ಎಸ್ ಆರ್ ಟಿ ಡಿ ಸಿ ಅಭಿಪ್ರಾಯ ಪಡೆದುಬಿಟ್ಟು ಅವ್ರಿಗೆ ಯಾವ್ದು ಕೇಳ್ತಾರೆ ಲ್ಯಾಂಡ್ ಇದು ಮಾಡ್ತಿದ್ದೀವಿ. ಡಿಪೋ ಮಾಡೋದೇ ನಮ್ಮ ಉದ್ದೇಶ. ಯಾಕಪ್ಪ ಡಿಪೋ ಆದರೆ ಸ್ವಲ್ಪ ಬಸ್ಗಳು ಸಿಗ್ತವೆ ನಮ್ಮ ಶಾಲಾ ಮಕ್ಕಳಿಗೆ, ವೃದ್ಧರಿಗೆ, ಜಗಳೂರಿಗೆ ಬರ್ತಕ್ಕಂಥವ್ರಿಗೆ, ದಾವಣಗೆರೆಗೆ ಹೋಗ್ತಕ್ಕಂಥವ್ರಿಗೆ ಬಸ್ ಅನುಕೂಲ ಆಗುತ್ತೆ. ಆ ಕಾರಣದಿಂದ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು ಸರ್ಕಾರದ ಪರವಾಗಿದ್ದೇವೆ, ಸರ್ಕಾರಕ್ಕೆ ಏನು ಬೇಕಾದಂಥ ವ್ಯವಸ್ಥೆ. ನಾನು ಒಬ್ಬ ಸರ್ಕಾರಿ ನೌಕರ, ನನಗೂ ಸಂಬಳ ಕೊಡ್ತಾರೆ ಸರ್ಕಾರ, ನನಗೂ 60,000 ರೂಪಾಯಿ ಸಂಬಳ ಕೊಡ್ತಾರೆ. ಅದರಿಂದ ಸರ್ಕಾರ ಪರವಾಗಿದ್ದೇ ಕೆಲಸ ಮಾಡ್ತಾಯಿದ್ವಿ ನಾವು. ಅವ್ರು ಯಾರೋ ಬಂದು ಮಾಡೋಕ್ಕೆ ಇಲ್ಲಿ ರಾಜಕೀಯ ಎಲ್ಲೇ ಯಾರೇ ಇರ್ಬೋದು, ಇಲ್ಲಿ ನಾನೇ ಸಿಎಂ. ಪಟ್ಟಣದ ಮರೇನಹಳ್ಳಿ ರಸ್ತೆ ಸರ್ಕಾರಿ ಬಸ್ ನಿಲ್ದಾಣ ಹಾಗೂ ಸಾಲು ಮರದ ತಿಮ್ಮಕ್ಕ ಉದ್ಯಾನವನದ ಬಳಿ 3 ಕಡೆ ಜಾಗದಲ್ಲಿ ತಾಲೂಕು ಆಡಳಿತದಿಂದ ಸರ್ವೆ ಕಾರ್ಯ ಆರಂಭಗೊಂಡಿದೆ. ಈ ವೇಳೆ ಕೆಎಸ್ಆರ್ಟಿಸಿ ಡಿಸಿ ಅಬ್ದುಲ್ ಖುದ್ದೂಸ್ ಮಾತನಾಡಿ, ಈಗಾಗಲೇ ಸಂಬಂಧಪಟ್ಟ ಇಲಾಖೆ ಜಾಗವನ್ನು ಗುರುತಿಸಲು ಮುಂದಾಗಿದೆ. ನಮಗೆ ಜಾಗವನ್ನು ನೀಡಿದರೆ ನಾವು ಬೇಗ ಡಿಪೋ ಕಾಮಗಾರಿ ಪ್ರಾರಂಭ ಮಾಡುತ್ತೇವೆ ಎಂದು ಹೇಳಿದರು. ಮಾಡಿಕೊಡ್ಬೇಕು, ಅದನ್ನು ಈಗಾಗಲೇ ಸರ್ವೆ ರೂಪದಲ್ಲಿ ನಾವು ಕಾರ್ಯ ತೆಗೆದುಕೊಂಡಿದ್ದೇವೆ. ಡಿಪೋ ಆಗೋದು 1-1.5 ವರ್ಷ ಕನಿಷ್ಠ ಆಗಿ ಬೇಕೇ ಬೇಕಾಗುತ್ತೆ. ಸೊ ಅದರ ಒಳಗಡೆ ಈ ಒಂದು ತಾತ್ಕಾಲಿಕವಾಗಿ ಕೊಡ್ತಕ್ಕಂಥ ವ್ಯವಸ್ಥೆನೂ ನಾವು ಮಾಡೋಣ. ಒತ್ತಡ ಅನ್ನೋದು ಸಹಜ, ಸರ್ಕಾರಿ ಕೆಲಸದಲ್ಲಿ ಒತ್ತಡ ಇಲ್ಲದೇ ಇರತಕ್ಕಂಥ ಇದೇ ಇಲ್ಲ. ಒತ್ತಡದಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಒತ್ತಡನ ನಾವು ಇದನ್ನೇನು ಸರಿಯಾಗಿ ನಿಭಾಯಿಸಿ ನಮ್ಮ ಕೆಲಸ ಏನಿದೆ ಅದನ್ನು ಪರಿಪೂರ್ಣವಾಗಿ ಮಾಡ್ತಕ್ಕಂಥ ನಮಗೆ ಅಚಲವಾದ ವಿಶ್ವಾಸ ಇದೆ. ಅದರಲ್ಲಿ ನಿಮ್ಮದು ಯಾವುದೇ ಥರದ ಗೊಂದಲ ಅಥವಾ ಯಾವುದೇ ಥರದ ನಿಮಗೆ ಡೌಟ್ಸ್ಗಳು ಬೇಡ, ನಾವು ಅದನ್ನು ಮಾಡೋಣ. ಒಂದು ಆಶ್ವಾಸನೆ ಕೊಟ್ಟು ಇಲ್ಲೆಲ್ಲ ನಿಮ್ಮೆಲ್ಲ ಜೊತೆ ಮಾತನಾಡಿದ ನಂತರ ತಿರುಗು ದಿನವೇ ಮಾರನೇ ದಿವಸ ಈ ಅವರ ಒಂದು ಕಾರ್ಯಾಲಯದಲ್ಲಿ ನಮ್ಮ ಟಿ ಪಿಗೋಸ್ಕರ ಅರ್ಜಿ ಸಲ್ಲಿಸಿದ್ದೇವೆ. ಅದಕ್ಕೆ ಬೇಕಾಗತಕ್ಕಂಥ ಫೀಸು ಕೂಡ ಕಟ್ಟಿದ್ದೇವೆ. ಅವರು ಈಗ ಅದನ್ನು ಪರಿಶೀಲನೆಯಲ್ಲಿ ಇದ್ದಾರೆ. ಈಗ ಏನು ನಮಗೆ ಯಾವ್ಯಾವ ವೇಳಾಪಟ್ಟಿಯಲ್ಲಿ ನಮಗೆ ಬಸ್ಗಳು ಬಿಡಬೇಕಾಗಿತ್ತು, ತಾತ್ಕಾಲಿಕ ಪರ್ಮಿಟ್ ಅಂತ ಹೇಳ್ತೀವಿ, ಖಾಸಗಿ ವಲಯ ಇರೋದರಿಂದ ತಾತ್ಕಾಲಿಕ ಪರ್ಮಿಟ್ ಹಾಕ್ಕೊಂಡು ನಾವು ಮಾಡಿಸ್ಬೇಕಾಗುತ್ತೆ. ಸೊ ಟೈಮಿಂಗು ವೇಳಾಪಟ್ಟಿ ಕೊಟ್ಟಿದ್ದೇವೆ, ಅದನ್ನು ಮೋಸ್ಟ್ಲಿ ಅವರು ಮಾಡ್ತಾರೆ. ಮಾತಾಡಿದ್ದೀನಿ, ಅವ್ರ ಜೊತೆ ಲೆಟ್ರ್ ಬರೆದಿದ್ದೀನಿ, ಯಾರು ಕಾರ್ಯಕ್ರಮ ತರ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಅಲ್ಲಿ ಈಗ ಸಮಸ್ಯೆ ಬಗ್ಗೆ ಮತ್ತೆ ಇನ್ನೂ ಇದೆ ಅಂದರೆ ನಾನು ಮತ್ತೊಮ್ಮೆ ಅವರ ಜೊತೆ ಮಾತಾಡಿ ಅದನ್ನು ಸರಿಪಡಿಸ್ತೇನೆ. ಅದು ಏನಾಗಿದೆ ಅಂತೇಳಿ, ಯಾಕೆ ಆಗಿಲ್ಲ ಅಂತೇಳಿ. ನಾವಿವತ್ತು ಈಗ ಎಲ್ಲ ಶಾಸಕರ ಜೊತೆ ಎಲ್ಲರ ಜೊತೆ ಹೋಗಿ ನೋಡ್ಕೊಂಡ್ಬಂದಿದ್ವಿ. ಶೆಲ್ಟ್ರ್ ಬಗ್ಗೆ ಡಿ ಸಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ಯಾಕೆಂದರೆ ಅದು ಒಂದು ಟೆಂಪ್ರವರಿ ಆದ ಶೆಡ್ ಆಗಬೇಕಲ್ಲಿ. ಆ ಶೆಡ್ನ ಡಿ ಸಿ ಅವರು ನಾನು ಮಾಡ್ತೀನಿ, ಮುಂದಿನ ದಿನದಲ್ಲಿ ಅಲ್ಲಿ ಒಂದು ಶೆಡ್ ಹಾಕಿ ನಾನು ಅಲ್ಲಿ ವ್ಯವಸ್ಥೆ ಮಾಡ್ತೀನಿ. ನಮಗೆ ಮಾತಾಡಿದ್ದಾರೆ, ಎಲ್ಲ ನೋಡ್ಕೊಂಡಿದ್ದೀವಿ, 3-4 ಕಡೆ ಸ್ಥಳಗಳು ನೋಡಿದ್ದೀವಿ. ಅದರಲ್ಲಿ ಸೂಕ್ತ ಅಂತಕ್ಕಂಥ ಜಾಗ ಒಂದು ನಾವು ಮರೇನಹಳ್ಳಿ ಜಾಗದಲ್ಲಿ ನೋಡಿದ್ದೇವೆ. ಅದನ್ನು ಇವಾಗಲೇ ರೆಡಿ ಆಗಿದೆ, ಕಡ್ತಾ ಇಲ್ಲ, ಅದನ್ನು ಪ್ರೋಸೆಸ್ ಆಗಬೇಕು. ಅದು ಕೆಲವು ಸಮಯ ತಗೊಳ್ಳುತ್ತೆ. ಈಗ ಒಂದು ಕೆ ಎಸ್ ಆರ್ ಟಿ ಸಿ ಡಿಪೋ ಆಗಬೇಕಂದ್ರೆ ತಕ್ಷಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು
ಈಗ ಅವರು ಡಿ ಸಿ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ನಾವು ಇವತ್ತು ಜಾಗ ಕೊಟ್ಟರು ಜಾಗ ಡಿಪೋ ಆಗೋದಕ್ಕೆ ಒಂದೂವರೆ ವರ್ಷ ಎರಡು ವರ್ಷ ತೊಗೊಳುತ್ತೆ ಅದು ಸಮಯ. ಯಾಕೆಂದರೆ ಬಿಲ್ಡಿಂಗ್ ಆಗಬೇಕು, ಅವರಿಗೆಲ್ಲ ಅಲ್ಲಿ ವ್ಯವಸ್ಥೆಗಳು ಮಾಡ್ಕೊಳ್ಬೇಕು, ಅಷ್ಟೊಂದು ಸಮಯ ಇರ್ತದೆ. ಅದಕ್ಕೆ ಅವ್ರು ಹೇಳಿದ್ದು ಈಗ ಗ್ರಾಮಾಂತರ ಪ್ರದೇಶಗಳಿಗೆ ನಾವು ಬಸ್ಸುಗಳು ಕೊಡೋಂಥದ್ದೇನು ನಿಲ್ಲಿಸೋ ಕಾರ್ಯಕ್ರಮ ಇಲ್ಲ. ಅದನ್ನು ಈಗೇನು ಮಾಡ್ತೀವಿ ಅದರ ಜೊತೆಲಿ ಇನ್ನೂ ಹೆಚ್ಚಿನ ಬಸ್ಸುಗಳು ಮಾಡ್ತೀವಿ ಅಂತ ನಾವು ಆಗಲೇ ಡಿ ಸಿ ಅವರು ಎಮ್ ಎಲ್ ಎ ಅವರು ಎಲ್ಲ ಚರ್ಚೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ KSRTC ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಪ್ರಗತಿಪರ ಹೋರಾಟಗಾರರು ಹಾಜರಿದ್ದರು.